ಕಳೆದ 28 ವರ್ಷಗಳಿಂದ ಕೈಗೆಟಕುವ ಬೆಲೆಯಲ್ಲಿ ಉತ್ತಮ ದರ್ಜೆಯ ಸುಧಾರಿತ ತಂತ್ರಜ್ಞಾನವನ್ನು ಆಧರಿಸಿದ ಅಡ್ವಾನ್ಸ್ಡ್ ಸೇವೆಯನ್ನು ಗ್ರಾಹಕರಿಗೆ ನೀಡುತ್ತಾ ಬರುತ್ತಿರುವ ಮುದ್ರಾ ಪ್ರಿಂಟಿಂಗ್ ಸಂಸ್ಥೆಯ ನೂತನ ಕೇಂದ್ರ ಕಚೇರಿ ಮುದ್ರಾ ಹೌಸ್ ಕಟ್ಟಡ ಮಂಗಳೂರಿನ ಅಳಕೆ ನಾಗಬ್ರಹ್ಮ ದೇವಸ್ಥಾನದ ಸಮೀಪದಲ್ಲಿ ಉದ್ಘಾಟನೆಗೊಂಡಿತು. ಮುದ್ರಾ ಪ್ರಿಂಟರ್ಸ್ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡುತ್ತಾ ಬರುತ್ತಿದ್ದು ಇದೀಗ ನೂತನ ಕಚೇರಿಯು ನಗರದ ಅಳಕೆ ನಾಗಬ್ರಹ್ಮ ದೇವಸ್ಥಾನದ ಸಮೀಪದಲ್ಲಿ ಕಾರ್ಯಾರಂಭಗೊಂಡಿದೆ. ಅತಿಥಿಗಳು ದೀಪ ಪ್ರಜ್ವಲಿಸಿ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ರಾಜ್ಯ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿ, ಯುವಜನಾಂಗವು ಯಾವ ರೀತಿಯಾಗಿ ವ್ಯಾಪಾರ ವ್ಯವಹಾರ ಮಾಡಬಹುದು ಹಾಗೂ ಜನರ ವಿಶ್ವಾಸಕ್ಕೆ ಪಾತ್ರರಾದರೆ ಕಡಿಮೆ ಸಮಯದಲ್ಲಿ ಹೇಗೆ ಯಶಸ್ವಿಯಾಗಬಹುದು ಎನ್ನುವುದಕ್ಕೆ ಮುದ್ರಾ ಹೌಸ್ನ ಮಾಲಕ ಕೇಶವ್ ಅವರು ಉದಾಹರಣೆಯಾಗಿದ್ದು, ಅವರ ಪ್ರಾಮಾಣಿಕತೆ, ಬದ್ಧತೆ, ಸೌಮ್ಯ ಸ್ವಭಾವ ಅವರು ಈ ಹಂತಕ್ಕೆ ತಲುಪಲು ಕಾರಣವಾಗಿದೆ ಎಂದರು. ಸರ್ವರು ವಿಶ್ವಾಸ ಪಡೆದುಕೊಂಡು ಹೋದರೆ ಅತ್ಯಂತ ಸಣ್ಣ ಸಮಯದಲ್ಲಿ ಅತ್ಯಂತ ಯಶಸ್ವಿಯಾದಂಥ ಬಿಸ್ನೆಸ್ ಅನ್ನು ಹೇಗೆ ಪರಿವರ್ತನೆ ಮಾಡಬಹುದು ಅಂತ ಹೇಳಿಕೊಂಡು, ನಾವು ಬೇರೆ ಪುಸ್ತಕ ಮತ್ತು ಬೇರೆ ದೇಶದ ನೋಡಬೇಕಂತಿಲ್ಲ, ಕೇಶವರು ನೋಡಿ ನಮಗೆ ಕಲಿಯಲಿಕ್ಕೆ ಬಹಳಷ್ಟು ಇದೆ ಅಂತ ಹೇಳಲಿಕ್ಕೆ ನಾನು ಹೇಳಲು ಬಯಸ್ತೇನೆ. ನಾನು ಬಹಳಷ್ಟು ಸಣ್ಣದಿಂದ ನಾನು ಅತ್ಯಂತ ಸಣ್ಣದಿರುವಾಗಲೇ ಆವಾಗದಿಂದ ನೋಡಿಕೊಂಡು ಕೋಶ ಅವರ ಪ್ರಾಮಾಣಿಕತೆ, ಅವರ ಬದ್ಧತೆ, ಮತ್ತೊಂದು ಸೌಮ್ಯತೆ, ಮತ್ತೊಂದು ಸ್ವಭಾವ, ಇದೆಲ್ಲವೂ ಕೂಡ ಅವರು ಅತ್ಯುತ್ತಮ ದೊಡ್ಡ ಒಂದು ಬಿಸ್ನೆಸ್ ಮ್ಯಾನ್ ಆಗಿರುವುದು ತೆಕ್ಕೊಂಡು ಹೋಗಿದ್ದಾರೆ. ಅದಕ್ಕಾಗಿ ಈ ಒಂದು ನೂತನವಾದ ಆ ಕಚೇರಿ ಮತ್ತು ಅವರ ಆಫೀಸ್ ಮುಖಾಂತರ ಇನ್ನಷ್ಟು ಅತ್ಯುತ್ತಮವಾಗಿ ಈ ಒಂದು ಅವರ ವ್ಯಾಪಾರ ಆಗಲಿ, ಇದಕ್ಕೆ ಸರ್ವರಿಗೂ ಕೂಡ ಪ್ರಯೋಜನ ಆಗುವಂತ ಅವಕಾಶ ಆಗಲಿ. ನೂತನ ಕಟ್ಟಡದಲ್ಲಿರುವ ಸ್ಟೇಷನರಿ ರೂಮ್ ಮತ್ತು ಇನ್ವಿಟೇಷನ್ ಹಾಗೂ ಡೈರಿ ಸೆಕ್ಷನ್ ಅನ್ನು ಶಾಸಕ ವೇದವ್ಯಾಸ್ ಕಾಮತ್ ಹಾಗೂ ಅತಿಥಿಗಳು ಉದ್ಘಾಟಿಸಿದರು. ಆ ಬಳಿಕ ಮಾತನಾಡಿದ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು, ಮುದ್ರಾ ಪ್ರಿಂಟರ್ಸ್ ಈಗಿನ ಸ್ಪರ್ಧಾತ್ಮಕ ಯುಗಕ್ಕೆ ತಕ್ಕಂತೆ ಎಲ್ಲಾ ವರ್ಗದ ಜನರಿಗೂ ಎಲ್ಲಾ ಕಾರ್ಯಕ್ರಮಗಳಿಗೂ ಸಹಕಾರಿಯಾಗುವಂತೆ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡುತ್ತಾ ಬರುತ್ತಿರುವ ಸಂಸ್ಥೆಯಾಗಿದ್ದು ಈ ಸಂಸ್ಥೆಯು ಇನ್ನಷ್ಟು ಯಶಸ್ವಿಯನ್ನು ಕಾಣಲಿ ಎಂದು ಶುಭ ಹಾರೈಸಿದರು. ಬದಲಾವಣೆಗಳ ಆಗ್ತಾ ಇರೋ ಸಂದರ್ಭದಲ್ಲಿ ನಾವು ಕೂಡ ಪ್ರಿಂಟಿಂಗ್ ವ್ಯವಸ್ಥೆಯನ್ನು ಬದಲುಪಡಿಸ್ಕೊಂಡ್ವಿ. ಇವತ್ತಿನ ವ್ಯವಸ್ಥೆಗೆ ಪೂರಕವಾದಂಥ ಚಿಂತನೆಯೊಂದಿಗೆ ಇವತ್ತು ತಮ್ಮ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗಬೇಕಾಗ್ತದೆ. ಇಲ್ಲದ್ರೆ ಏನು ಅಂತಂದ್ರೆ ಲೈಫ್ ಇಸ್ ಕಾಂಪಿಟೇಷನ್ ಅಂತ ಹೇಳ್ತೀವಿ, ಲೈಫ್ ಇಸ್ ರನ್ನಿಂಗ್ ರೇಸ್, ನಾವು ಓಡಾಡ್ತಾ ಇರಬೇಕು. ಆ ಓಡಬೇಕು ಅಂತ ಹೇಳಿದ್ರೆ ನಾವು ಕೂಡ ಓಡುವ ಸಾಮರ್ಥ್ಯವನ್ನು ಹೊಂದಬೇಕಾಗ್ತದೆ. ಓದುವ ಸಾಮರ್ಥ್ಯ ಹೊಂದಬೇಕು ಅಂತ ಹೇಳಿದ್ರೆ ಇವತ್ತಿನ ವರ್ತಮಾನ ಕಾಲದ ಕಾಂಪಿಟೇಷನ್ ಒಟ್ಟಿಗೆ ನಾವು ಕಾಂಪೀಟ್ ಮಾಡಬೇಕಂತ ಅವಶ್ಯಕತೆ ಇದೆ. ಹಾಗಾಗಿ ಅದಕ್ಕೆ ಪೂರಕವಾದಂಥ ಒಂದು ಇವತ್ತಿನ ಆಧುನಿಕ ವ್ಯವಸ್ಥೆಯ ಪ್ರಿಂಟಿಂಗ್ ವ್ಯವಸ್ಥೆಗಳನ್ನು ನಾವು ಜೋಡಿಸ್ಕೊಂಡು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ತಮ್ಮ ಸಂಸ್ಥೆ ಇವತ್ತು ಬೆಳೀತಾ ಇದೆ. ಇನ್ನೂ ಕೂಡ ಮುಂದಿನ ರೀತಿಯಲ್ಲಿ ಬಹಳಷ್ಟು ರೀತಿಯಲ್ಲಿ ಬೆಳೆಯಿರಿ. ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಅವರು ಮಾತನಾಡಿ, ಅನೇಕ ವರ್ಷಗಳಿಂದ ನಿಷ್ಠೆ, ಪ್ರಾಮಾಣಿಕತೆ, ನಂಬಿಕೆಯಿಂದ ಗ್ರಾಹಕರಿಗೆ ಸೇವೆ ನೀಡುತ್ತಿರುವ ಈ ಸಂಸ್ಥೆಯು ಇನ್ನಷ್ಟು ಯಶಸ್ಸನ್ನು ಕಾಣಲಿ ಎಂದರು. ನಾವು ಒಳ್ಳೇದಾದರೆ ಊರು ಒಳ್ಳೇದಾಗ್ತದೆ ಅಂತ ದೊಡ್ಡವರು ಹೇಳ್ತಾರೆ, ಅದೊಂದು. ಇನ್ನೊಂದು, ಇಫ್ ಎನಿ ಪರ್ಸನ್ ಈಸ್ ಟ್ಯಾಲೆಂಟೆಡ್, ಡಿಸಿಪ್ಲಿನ್ ಆ್ಯಂಡ್ ಹಾರ್ಡ್ ವರ್ಕಿಂಗ್, ದೆನ್ ಹೀ ಆರ್ ಶಿ ಕ್ಯಾನ್ ಕಮ್ ಅಪ್ ಇನ್ ಲೈಫ್. ಈ ಎರಡು ವಿಷಯಕ್ಕೂ ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಕೇಶವ್ ದಂಪತಿಗಳು. ನನ್ನ ಪ್ರಕಾರ ನಮ್ಮ ಸಂಸ್ಥೆಯೊಟ್ಟಿಗೆ ಅವರ ಒಡನಾಟ ಸುಮಾರು ಒಂದು 25 ವರ್ಷದಿಂದ ಇದೆ. ಯಾವಾಗಲೂ ಹಸನ್ಮುಖಿಯಾಗಿ, ಯಾವತ್ತೂ ಒಂದು ಎದುರು ಮಾತಾಡದೆ, ಒಂದು ಸರ್ವಿಸನ್ನು, ಒಂದು ಸರ್ವಿಸ್ ಇಂಡಸ್ಟ್ರಿ ಅಂತ ಏನಿದೆ ಅದಕ್ಕೊಂದು ಒಂದು ಹೊಸ ಆಯಾಮವನ್ನು ಕೊಟ್ಟ ಕೆಲವು ಮಂದಿಗಳಲ್ಲಿ ಅವರೊಬ್ಬರು ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷಪಡ್ತೇನೆ. ಸಭಾ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮಾಲಕರಾದ ಕೇಶವ್ ಅವರು ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಮ್ಮ ಜೀವನವನ್ನು ರೂಪಿಸಬೇಕು. ಬಾಲ್ಯದಿಂದಲೂ ಕಷ್ಟಪಟ್ಟು ಶ್ರಮದಿಂದಲೇ ಜೀವನದಲ್ಲಿ ಈ ಹಂತಕ್ಕೆ ಬೆಳೆದಿರುವ ತೃಪ್ತಿ ಇದೆ. ನಮ್ಮ ಸಂಸ್ಥೆಯಲ್ಲಿರುವ ಎಲ್ಲ ಸಿಬ್ಬಂದಿಗಳ ಪ್ರಾಮಾಣಿಕ ಪರಿಶ್ರಮದಿಂದ ಈ ಕ್ಷೇತ್ರದಲ್ಲಿ ಯಶಸ್ವಿ ಸಾಧ್ಯವಾಗಿದೆ ಎಂದರು. ಬಾಲ್ಯ ಜೀವನದಲ್ಲಿ ಯಾವಾಗಲೂ ಕೈಯನ್ನೇ ತಿಂದುಕೊಂಡು ಬಂದವರಿಗೆ ಒಂದು ಸಾರಿ ಸಿಹಿ ಸಿಕ್ಕಾಗ ಯಾವ ರೀತಿಯಲ್ಲಿ ಖುಷಿ ಆಗ್ತದೋ ಆ ಸಂತೋಷ ಇವತ್ತು ನನಗೆ ಆಗ್ತದೆ ಅಂತ ಹೇಳಲಿಕ್ಕೆ
ನಾನು ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಹಿರಿಯರು ಹೇಳಿಕೊಟ್ಟ ಮಾತಿನಂತೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಾವು ಕಷ್ಟಪಟ್ಟು ದುಡಿದು ನಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು. ಅದರ ಮೂಲಕ ಅವರ ಆಶಯದಂತೆ ನನ್ನ ಬಾಲ್ಯದಿಂದ ಇವತ್ತಿನವರೆಗೆ ನಾನು ಅಪಾರ ಶ್ರಮವನ್ನು ಬೇರೆ ಬೇರೆ ರೀತಿಯಲ್ಲಿ ಅನುಭವಿಸಿದ್ದನ್ನು ಹೇಳಿದರೆ ಈಗ ಯಾರಿಗೂ ಇದು ಹೆಚ್ಚುಗಾರಿಕೆ ಅಂತ ಹೇಳಿ ಅನಿಸ್ಬೋದು. ಆದರೆ ನನಗೆ ಮಾತ್ರ ಜೀವನದಲ್ಲಿ ಬಹಳಷ್ಟು ಕಲಿಯುವ ಮೂಲಕ ತೃಪ್ತಿಯ ಬದುಕು ಸಿಕ್ಕಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ನೂತನ ಕಟ್ಟಡದ ನಿರ್ಮಾಣಕ್ಕೆ ಸೇವೆ ಸಲ್ಲಿಸಿದ ಮಂಗಳೂರಿನ ಮೊನಾರ್ಚ್ ಆರ್ಕಿಟೆಕ್ಟ್ಸ್ನ ಬಾಬಾ ಅಲಂಕಾರ್ ಹಾಗೂ ಸೌಭಾಗ್ಯ ಬಿಲ್ಡರ್ಸ್ನ ಮಾಲಕ ಪ್ರಶಾಂತ್ ಅವರಿಗೆ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ಸಂಸ್ಥೆಯಲ್ಲಿ ದೀರ್ಘಕಾಲದಿಂದ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿ ವರ್ಗದವರನ್ನು ವಿಶೇಷ ನಗದು ಬಹುಮಾನದಿಂದ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸೈಂಟ್ ಜಾರ್ಜ್ ಹೋಮಿಯೋಪತಿಯ ಮಾಲಕರಾದ ನೀಲ್ ಜಕಾರಿಯಾ, ಶ್ರೀನಿವಾಸ ನರ್ಸಿಂಗ್ ಹೋಂನ ಮಾಜಿ ಪಾಲುದಾರರಾದ ಡಾಕ್ಟರ್ ಗಣೇಶ್ ಭಟ್, ಕಾರ್ಪೊರೇಟರ್ ಜಯಶ್ರೀ ಕುಡ್ವ, ಮಂಜುಳಾ ಕೇಶವ್, ಯಶಸ್ವಿ ಕೆ, ಸುನಿಲ್ ದತ್ ಪೈ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ನಿರೂಪಕಿ ಸೌಜನ್ಯ ಹೆಗ್ಡೆಯವರು ನಿರೂಪಿಸಿ ನಿಹಾಲ್ ಕೆ ಅವರು ವಂದಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.